ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೆ ನೋಡ್ರಿ. ನನ್ನ ಈಗ್ಲಾಕ್ ಶುರು ಮಾಡಾಕತ್ತೀನಿ. ಪಂಚಾಯತ್ಯಾಗ ಒಂದು ಮೀಟಿಂಗ್ ಐತೆ, ಹಂಗಾಗೆ ಮೀಟಿಂಗ್ ಕೊಂಟೇನಿ. ನಾವು ನ್ಯೂ ಇಯರ್ ದಿನ ಏನೇನೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಈ ವಿಡಿಯೋ ಬರೋದ ಭಾಳ ಲೇಟ್ ಆಗ್ಬೋದು ನಿಮ್ಗೆ, ಸಾರಿ ಫ್ರೆಂಡ್ಸ್. ದಯವಿಟ್ಟು ಕ್ಷಮೆ ಇರಲಿ. ನ್ಯೂ ಇಯರ್ಗೂ ಅದ ಪ್ರಾಬ್ಲಮ್ ಮಾಡ್ಕೊಳಕತ್ತೆ, ಇನ್ನೊಂದು ವಿಡಿಯೋ ಲೇಟಾಗಿ ಹಾಕ್ಬೋದು. ಹ್ಞೂ, ನಾವು ಹಳ್ಳಿ ಶೈಲಿಯಲ್ಲಿ ಬಿರಿಯಾನಿ ಮಾಡಾಕತ್ತೇವಿ. ಏನ ಮಡಕಿ ಬಿರಿಯಾನಿ ಕೈತೆ, ಯಾವ ಬಿರಿಯಾನಿ ಕೈತೆ ಗೊತ್ತಿಲ್ಲ. ಎಲ್ಲ ಫೋನ್ ಇನ್ನಿಷ್ಟು ಆ ಕಡೆ ತೆಗೆದಿಟ್ಟು ಹಾಳೆ ಇಚ್ಚು ಬಂದ ನಾನು ಏನಂತಂದ್ರೆ, ಭಾಳ ಅಂದ್ರೆ ಭಾಳ ಲೇಟ್ ಆತ ನಾವು ಹೋಗಿ ಬರ್ಬೇಕಾದ್ರೆ. ಬಂದಾಕಿನ ಹಂಗೆ ಏನು ಮಾಡಿದ್ನಂದ್ರೆ, ಎಲ್ಲ ಅರ್ಧ ಒಳಗೆ ಮಾಡಿದ್ದೆ ನಾನು. ಕಂಪ್ಲೀಟಾಗಿ ಹೊರಗನ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇಲ್ಲಿ ನಮ್ಮ ಕಡೆ ಹೆಂಗಂತಂದ್ರೆ ಭಾಳ ಗಾಳಿ, ಹಿಂದೆ ಹೂವಿನ ಗಿಡಗಳು ತಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಹಾಗಾಗಿ ಅಡ್ಡ ಫಳಿ ಇಟ್ಟಾರದು. ಗಾಳಿ ಸ್ವಲ್ಪ ತಡೀತಂದ್ರೆ ಉರಿ ಚಲೋ ಆತೈತೆ ಅಂತೇಳಿ. ನಾವು ಇವತ್ತು ಮಣ್ಣಿನ ಮಡಕೆಯೊಳಗೆ ಬಿರಿಯಾನಿ ಮಾಡಾಕತ್ತೀವಿ. ಆದ್ರೆ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿಲ್ಲ, ಸ್ವಲ್ಪ ಸ್ವಲ್ಪನ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ. ನನಗೆ ವಿಡಿಯೋ ಶುರು ಇದ್ದಿದ್ದು ಗೊತ್ತೇ ಇದ್ದಿರ್ಕಿಲ್ಲ, ನಾನು ಸುಮ್ಮನಾಗ ಬಂದು ನಾರ್ಮಲೇ ಮಾಡಾಕತ್ತಿದ್ನಿ. ಆಮ್ಯಾಗ ನಮ್ಮ ಎಲ್ಲ ಫೀಳಿದ ಮಮ್ಮಿ ವಿಡಿಯೋ ಚಾಲ ಐತೆ ಅದಂತೇಳಿ. ಇಲ್ಲಿ ಬಿರಿಯಾನಿ ಮಾಡಾಕ ನಿಮ್ಗೆ ಏನಾದರೂ ಮಡಕೆಯೊಳಗನ ದಮ್ ಬಿರಿಯಾನಿ ಅಥವಾ ಹಿಂಗೆ ಫಲಾವ್ ಗತಿ ಮಾಡ್ತಿಲ್ಲ ಆ ಥರ ಬಿರಿಯಾನಿ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನೆಕ್ಸ್ಟ್ ಟೈಮ್ ಆದಷ್ಟು ಟೈಮ್ ಮಾಡಿಕೊಂಡು ನಿಮ್ಗೆ ರೆಸಿಪಿನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ನಾನು ಆಗಲಾಗ ಎಣ್ಣೆ ಹಾಕು ತೋರ್ಸಿನಿಲ್ಲ. ಈಗ ಅದನ್ನು ಚಿಕನ್ ನಾನು ಎಲ್ಲ ಮಸಾಲೆ ಗಿಸಲೆಲ್ಲ ಹಾಕ್ಕೊಂಡು ಅದನ್ನು ಒಂದು 20-30 ನಿಮಿಷ ನೆನೆಯಕ್ಕೆ ಇಟ್ಟಿದ್ದೆ. ಅದು ನೆನೆದ ನಂತರ ಈಗ ಅದನ್ನು ಮಾಡ್ಕೊಳಕತ್ತೇನೆ. ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೀನಿ ಬಿರಿಯಾನಿಗೆಲ್ಲ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚಲೋ ಇರ್ತೈತಿ. ಈಗ ಅದನ್ನು ಮಿಕ್ಸ್ ಮಾಡಿದ ನಂತರ ಏನಾತಂದ್ರೆ, ನಾನು ಅನ್ನ ಮೊದಲು ಒಳಗಟ ಮಾಡ್ಕೊಂಬಂದಿದ್ದು. ನಾನು ದಮ್ ಕಟ್ಟಾಕಲ್ಲ, ನಮ್ಗೆ 99% ಅಷ್ಟು ಅನ್ನ ಕುಕ್ ಆಗ್ಬೇಕು. ನಮ್ಮ ಮನೆಯವ್ರು ಮತ್ತು ಆಮ್ಯಾಗೆ ಹೇಳಿದ್ರೆ, ಇಲ್ಲ ನಮ್ಮ ಫ್ರೆಂಡ್ಗಳಿಗೂ ಒಯ್ತೇನಂತೇಳಿ ಚಿಕನೆಲ್ಲ ತಂದಿದ್ರೆ. ನಾನು ಇಷ್ಟರಿಗೆ ನಮ್ಮ ಮನೆಗಿನವ್ರಿಗೆ ಮೂರು ಮನೆಗೆ ಅಂತೇಳಿ ಸ್ವಲ್ಪ ಚಿಕನ್ ಸುಕ್ಕನೂ ಅಲ್ಲೇ ಒಳಗನ ಮಾಡ್ಕೊಂಬಂದಿದ್ದೆ ನಾನು. ಅವ್ರು ಹೇಳಿದ ನಂತರ ಮತ್ತೆ ಈಚೆ ಕಡೆ ಸರಿ ಹಂಗಾದ್ರೆ ಇನ್ನೊಂದು ಸ್ವಲ್ಪ ಅನ್ನ ಮಾಡಿದ್ರೆ ಆತಂತೇಳೆ. ಈಚೆ ಕಡೆ ನಮ್ಮ ಮನೆಯವ್ರ ಒಳಗೆ ಗ್ಯಾಸಿನ ಮ್ಯಾಗ ಮಾಡಂತಂದೆ, ಇಲ್ಲ ಸ್ಟೋವ್ ಮ್ಯಾಗ ಮಾಡ್ತೇನೆ ಅವಳಿಲ್ಲೇ ಹೊರಗೆ ಅಂತಂದ್ರೆ. ಆದರೆ ಇದು ಫಸ್ಟ್ ಒಳಗೆ ಮಾಡಿದ್ದಿದೆ. ನಾನು ಹೇಳಿದ್ನೆಲ್ಲ 90% ಅಥವಾ 99 ಈ ಥರ ಅನ್ನ ನಾವು ಕುಕ್ ಮಾಡ್ಕೊಂಡಿರ್ಬೇಕು. ಈಗ ನಾನು ಅದನ್ನು ಚಿಕನ್ ಏನು ಎಲ್ಲ ಬೇಯಿಸ್ಕೊಂಡಿದ್ನೆಲ್ಲ ಅದು ರೆಡಿ ಆಗೈತಿ. ಸ್ವಲ್ಪ ತೆಗೆದಿಟ್ಕೊಂದಿನಿ. ಇಲ್ಲಿ ಚಿಕನ್ ಅನ್ನ ಐತಲ್ಲ, ಈ ಅನ್ನಕ್ಕೆ ಬೇಕು. ಹಾಗಾಗಿ ಉಳಿದಿದ್ದನ್ನು ಅದರೊಳಗೆ ಹಾಕಕ್ತೇನೆ ನೋಡ್ರಿ. ಅನ್ನ ಅದರೊಳಗೆ ಅನ್ನ ಹಾಕಿದ ನಂತರ ನಾನು ಉಳ್ಳಾಗಡ್ಡಿನ ನಿನ್ನೆನ ಫ್ರೈ ಮಾಡಿ ಇಟ್ಕೊಂಡಿದ್ನಿ, 1/2 kg ಉಳ್ಳಾಗಡ್ಡಿ. ನಾವು ಒಮ್ಮೆ ಫ್ರೈ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಯಾವಾಗ ಬೇಕಾದಾಗ ನಾವು ಬಳಸ್ಕೋಬೋದು. ಅವನ ಫಲಾವು
ಯಾವುದಕ್ಕೂ ನಮ್ಗೆ ಬೇಕಂತಂದ್ರೆ ಬಿರಿಯಾನಿಗೆ ಚಿಕನ್ಕ ಎಲ್ಲದಕ್ಕೂ ಬಳಸ್ಕೋಬೋದು. ಹಂಗಾಗಿ ನಂಗೆ ಟೈಮ್ ಸಾಕಾಗಂಗಿಲ್ಲ ನಾಳೆಗೆ ಅಂಥೇಳಿ ಮೊದಲು ಮಾಡಿಟ್ಕೊಂಡಿದ್ನಿ ಇಲ್ಲಿ. ಈಗ ನಾನು ಉಳ್ಳಾಗಡ್ಡಿ ಹಾಕಾಕತ್ತೆ ನೋಡ್ರಿ. ಹೊರಗೆ ಕರೀನ ಫ್ರೆಂಡ್ಸ್ ಅಡುಗೆ ಮಾಡಬೇಕಾದ್ರೆ ಭಾಳ ಖುಷಿ ಆಕೈತಿ, ಯಾಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಅಷ್ಟು ಟೈಮ್ನು ಜಾಸ್ತಿ ಹೋಗ್ತೈತಿ. ಈಗ ವಿಡಿಯೋ ಮಾಡೋ ಮಟ್ಟಿಗೆ ಅಷ್ಟು ತೋರ್ಸೋಕ್ಕೂ ಆಗಂಗಿಲ್ಲ, ಯಾಕಂದ್ರೆ ಗೊತ್ತಲ್ಲ ನಿಮ್ಗೆ ನಾವು ಏನೋ ಸ್ಪೆಷಲ್ ಅಂತ ಮಾಡಿದ್ರೂ ನಮಗಂತ ಅಷ್ಟು ಮಾಡ್ಕೊಳ್ಳೋಂಗಿಲ್ಲ. ಹಾಗಾಗಿ ಜಾಸ್ತಿ ಟೈಮ್ ಹೋಗ್ತೈತಿ, ಮತ್ತು ಎಲ್ಲನೂ ನಮ್ಮ ಮನೆಯವ್ರಟ ಹೆಲ್ಪ್ ಮಾಡ್ತಾರೆ ನನಗೆ, ಇಲ್ಲಂತಲ್ಲ ನಮ್ಮ ಹುಡುಗರು ಅವರು ಹೆಲ್ಪ್ ಮಾಡ್ತಾರೆ ಏನಾದರೂ ಇತ್ತಂದ್ರೆ. ಆದರೆ ಹಿಂಗೆ ಅಡುಗೆ ಮಾಡೋ ವಿಷಯದಾಗ ಅವ್ರಿಗೆ ಅಷ್ಟೊಂದು ಗೊತ್ತಾಗಿಲ್ಲಲ್ಲ, ಇನ್ನೂ ಸಣ್ಣವ್ರದಾರು. ಅವ್ರಿಗೆ ಎಷ್ಟು ಸಾಧ್ಯ ಆಕೈತಿ ನೋಡಿ, ಅವರು ಯಾವುದು ಕೆಲಸ ಮಾಡ್ತಾರೆ ನೋಡಿ, ಅದನ್ನು ನಾನು ಸ್ವಲ್ಪ ಹೇಳಿರ್ತೀನಿ. ಯಾಕಂದ್ರೆ ನಂದು ಮತ್ತು ಇದೊಂದು ಕೆಲಸ ಇರಂಗಿಲ್ಲಲ್ಲ, ಮತ್ತು ಬೇರೆ ಬೇರೆ ಹೊಲ್ದಾಗಿನ ಕೆಲಸ ಮನೆಯಾಗಿನ ಕೆಲಸ ಯಾವ ಪ್ರತಿದಿನ ಇದ್ದಿದ್ದವು ಇರಂಗಿಲ್ಲ ಅಂತಲ್ಲ. ನಿನ್ನೇನು ನೀರು ಹಾಸಿದ್ನಿ, ಹಾಗಾಗಿ ನನಗೆ ಇವತ್ತು ಸ್ವಲ್ಪ ಫ್ರೀ ಇದ್ನಿ ಅಂತಲೇ ಹೇಳ್ಬೋದು. ಈಗ ಒಟ್ಟಿನಲ್ಲಿ ನಾನು ಮತ್ತು ನನ್ನ ಗಂಡ ಸೇರಿಕೊಂಡ ನ್ಯೂ ಇಯರ್ ಜೋರಾಗಿನ ಏನೇನೋ ಅಂದ್ಕೊಂಡಿದ್ದೀನೋ, ಅದರ ಪ್ಲ್ಯಾನ್ ಪ್ರಕಾರ ಆಗಲೇ ಇಲ್ಲ, ಎಲ್ಲ ಉಲ್ಟಂ ಪಲ್ಟಿ ಉಲ್ಟಂ ಪಲ್ಟಿ ಆತ. ಆದರೂ ಹೆಂಗೋ ಸ್ವಲ್ಪ ನನಗೆ ವಿಡಿಯೋ ಆಮ್ಯಾಗ ಲಾಸ್ಟಿಗೆ ಸಿಕ್ಕಾಬಿಟ್ಟು ಬೇಸರ ಬಿಡ್ತಾನೆ ನಾವು ಬರೋದು ಭಾಳ ಅಂದ್ರೆ ಭಾಳ ಲೇಟ್ ಆತು, ಮಾಡಲೇಬಾರ್ದು ಅಂತೇಳಿ. ಮತ್ತು ಸುಮ್ಮನೆ ಹುಡುಗರಿಗೆ ನಿರಾಸೆ ಮಾಡ್ದಂಗೆ ಆಕೈತಿ, ಬೇಡ ನನಗೆ ಸ್ವಲ್ಪ ಕಷ್ಟ ಆದ್ರೂ ಆಗಲಿ ಅಂತೇಳಿ ನಾನು ಮಾಡೋಕೆ ಮತ್ತು ಪ್ಲ್ಯಾನ್ ಮಾಡ್ಕೊಂಡೆ. ನಾನು ಚಿಕನ್ ಅತ್ತಿ ಏನೂ ತಂದಿರ್ಕಿಲ್ಲ, ಬರೋ ಮುಂದೆ ನಾವು ತೊಗೊಂಬಂದೀವಿ, ಸುಮ್ಮನೆ ಯಾಕೆ ಅವ್ರಿಗೆ ನಿರಾಸೆ ಮಾಡೋದು ಅಂಥೇಳಿ. ಇಲ್ಲಿ ಚಿಕಡೆ ಅನ್ನ ಮಾಡಿದ್ದಿಲ್ಲ, ಅದು ನೀರು ಸ್ವಲ್ಪ ಹಾಕಿತ್ತು, ಹಂಗಾಗಿ ಅದು ಪರ್ಫೆಕ್ಟ್ ಅಷ್ಟ 90% ಅನ್ನ ಕುಕ್ ಆಗಿತ್ತು ಸರಿ. ಅದಷ್ಟು ನಾನು ನೀರಿದ್ರೆ ಬಸಿ ಅಂತಂದೆ ನಮ್ಮ ಮನೆಯವ್ರಿಗೆ, ಇಲ್ಲ ಅದರೊಳಗೆ ನೀರಿಲ್ಲ ಅಂತೇಳಿ ಅಂತಂದ್ರೆ. ಈಗ ಇನ್ನು ಉಳಿದಿರೋ ಚಿಕನ್ ಏನ ತೆಗೆದು ಇಟ್ಕೊಂಡೆ ಏನಲ್ಲ, ಆ ಚಿಕನ್ ಅನ್ನ ಮಾಡಿದ್ವಲ್ಲ ಇದು ಮಣ್ಣಿನ ಮಡಕೆ ಭಾಳ ದೊಡ್ಡ ಹಿಂಗೆ ಅಗಲ ಬಾ ಇದ್ದಿದ್ದು ಸಿಗ್ತಾವಿಲ್ಲ ಗೊತ್ತಿಲ್ಲ, ಒಂದು ಸಿಕ್ ನಾನು ನನಗೆ ಗೊತ್ತಾಗಲಿಲ್ಲ, ನಮ್ಮ ಮನೆಯವ್ರು ತೊಗೊಂಬಂದಿದ್ದು ನಾನು ಒಂದು ಸಣ್ಣದು ಒಂದು ದೊಡ್ಡದು ತೊಗೊಂಬ ಅಂತಂದೆ, ಎರಡೂ ದೊಡ್ಡ ಆಗಿದ್ದರೂ ಹಾಕಿದ್ದು. ಈಗಿದ ಒಂದು ಮಡಿಕೆಯೊಳಗೆ ಅಂತಂದ್ರೆ ನಮ್ಮ ಇಡೀ ಫ್ಯಾಮ್ಲಿಗೆ ಆಕೈತಿ, ಇಲ್ಲಂತಲ್ಲ ಮತ್ತು ಜಾಸ್ತಿ ಮಾಡಿದ್ದೀವಲ್ಲ ನಾವು, ಹಾಗಾಗಿ ಈ ಬೊಗಾನಿಯೊಳಗೆ ಗ್ಯಾಸಿನ ಮ್ಯಾಗ ಸ್ಟೋವ್ ಮ್ಯಾಗ ಮಾಡಿದ್ರೆ ಆತಂಥೇಳಿ ಅದನ್ನೀಗ ಅನ್ನ ತೆಗಿಯಾಕತ್ತಾರ ನಮ್ಮ ಮನೆಯವ್ರು. ನಾನು ಅದನ್ನ ಅದ ಅಂದ್ರೆ ಉದುರಮ್ಗೇನ ಆಗಿರ್ತೈತಲ್ಲ ಅದರೊಳಗೆ ಅಷ್ಟೊಂದು ಗಂಜಿ ಅತಿ ಏನು ಇರಂಗಿಲ್ಲ. ಈಗ ಅದರೊಳಗೆ ನಾನು ಡೈರೆಕ್ಟ್ ಅದು ಚಿಕನ್ ಏನು ಬೇಯಿಸ್ಕೊಂಡಿದ್ನಲ್ಲ ಅದು ಚಿಕನ್ ನಾನು ಅದಕ್ಕೆ ಹಾಕಾಕತ್ತೆ ನೋಡಿ, ಯಾಕಂದ್ರೆ ಆಲ್ರೆಡಿ ಅದು ಚಿಕನ್ ಕುಕ್ ಆಗೈತಿ, ರೆಡಿ ಆಗೈತೆ ಅದು. ನಮ್ದು ಬಿರಿಯಾನಿ ಮಾಡೋದು ಆತು ನೋಡಿರಿ, ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿಲ್ಲ ನಿಮ್ಮ ಕೂಡ. ನಾನು ನಿಮ್ಗೆ ಬೇಕಂತಂದ್ರೆ ನಾನು ಇದನ್ನು ರೆಸಿಪಿ ಶೂಟ್ ಮಾಡಿಟ್ಟೆ, ನೀನು ಹಾಕಿಲ್ಲ, ನಾನು ಅದನ್ನು ಹಾಕ್ತೇನೆ. ಮತ್ತು ಈ ಥರ ಮಣ್ಣಿನ ಮಡಿಕೆಯೊಳಗೇ ಮಾಡೋದು ಬೇಕಂತಂದ್ರೆ ಎಗ್ ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ ಹಾಗಾಗಿ, ಮತ್ತು ಟೈಮ್ ಒಂದು ಇರಲಿಲ್ಲ ನನಗೆ, ಕ್ಯಾನ್ಸಲ್ ಮಾಡಬೇಕಂತಂದು. ಆದ್ರೆ ಮತ್ತು ಇವ್ರಿಗೆ ಹಂಗಿದ್ರೆ ಹೇಳಿದ್ನಲ್ಲ, ಸುಮ್ಮನೆ ಮತ್ತು ಇವ್ರಿಗೆ ನಿರಾಸೆ ಮಾಡ್ದಂಗೆ ಆಕೈತೆ ಅಂತೇಳಿ ಒಟ್ಟಿನಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡೇವಿ. ಬರೀ ಈಗ ತಿಂದ ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗೆ ಆಗೈತೆ ಅಂತೇಳಿ. ನಾವು ಇದನ್ನ ಲೇಯರ್ ಲೇಯರ್ ಹಾಕ್ಬೇಕಿತ್ತ, ಅದ್ರ ಲೇಯರ್ ಲೇಯರ್ ಹಾಕ್ಲಿಲ್ಲ ನಾನು ಪೂರ್ತಿ ಬಡ್ಯಾಗ. ಅದ ಚಿಕನ್ ಏನೈತಿಲ್ಲ, ಚಿಕನ್ ಅದ್ರೊಳಗೈತಿ. ಈಗಿದ ಇಷ್ಟು ಕಂಪ್ಲೀಟ್ ರೆಡಿ ಆಯ್ತು. ಸರಿ
ಠಾಕೋರ್ ಎಚ್ಚರ್ಮ ಕಟ್ಟತೋರ ಸಾಕ್ ಬಿಡಬೇಡ್ರಿ, ಮತ್ ಬೇಕಾರ ಮತ್ ಹಾಕ್ಸ್ಕೊಂತೀನಿ. ನಮ್ಮ ಬಿರಿಯಾನಿ ಸೂಪರ್ ಆಗಿದೆ. ಬರ್ರಿ ನೀವು ಬಿರಿಯಾನಿ ತಿನ್ನಾಕ. ಸ್ವಲ್ಪ ಉಪ್ಪು ಕಡಿಮೆ ಆಗೈತಂತ ಉಳ್ಕೆದ ನಮ್ಮ ಇಬ್ಬರಿಗೆ ಬಿಟ್ಟಲಾಗ ಮತ್ತು ಎಲ್ಲಪ್ಪಗೆ ಬರಬ್ಬರಾಗೈತಿ. ದೇವಿಗೂ ದೇವಿಗೆ ಉಪ್ಪು ಕಡಿಮೆ ಆಗೈತಂತ, ನಮ್ಮ ಮನೆಯವ್ರಿಗೂ ಉಪ್ಪು ಕಡಿಮೆ ಆಗೈತಂತ ನೋಡ್ರಿ. ಇದನ್ನು ಇಷ್ಟ ಯಾಕೆ ಮಾಡೀವಿ ಅಂತಂದ್ರೆ ಅದು ಬೇರೆದವ್ರಿಗೆ ಪಾರ್ಸೆಲ್ ಹೋಗೋದೈತಿ, ಹಾಗಾಗಿ ನಾನು ಹಾಕಿಟ್ಟೆ ನೋಡ್ರಲ್ಲೇ. ನಾನು ಬಂದ ತಿಂತೆ ನೋಡ್ಗೆ ಒಂದು ಸ್ವಲ್ಪ ಸಣ್ಣ ಉಪ್ಪು ತೊಗೊಂಬಂದು ಕೊಟ್ಟು. ಬರಬ್ಬರಾಗೈತಿಲ್ಪ ಹೊಟ್ಟೆ ತುಂಬ ತಿನ್ರಿ ಬಿಡ ಬಿಡ.
ನೀವೆಲ್ಲರೂ ನಮ್ಮ ಮನೆಯವ್ರು ಈಚ ಕಡೆ ಕುಂತದ್ ನೋಡೆ ಕೆಲವ್ರು ತಪ್ಪಂತ ಅನಿಸ್ಬೋದ, ಯಾಕಂದ್ರೆ ಸಣ್ಣ ಪುಟ್ಟ ಇದರಲ್ಲೂ ತಪ್ಕಂಡು ಹಿಡಿಯೋರ ನನ್ನ ಲಾಗ್ ಜಾಸ್ತಿ ಜನ ನೋಡ್ತಾರಂತಾನೆ ಹೇಳ್ಬೋದ. ಅವರು ಯಾಕೆ ನೆಲ್ದ ಕುಂದಾರ ಅಂತಂದ್ರೆ ನನಗೆ ಗೊತ್ತಿಲ್ಲ. ನಾನೆಲ್ಲ ಇಷ್ಟರಿಗೆ ಆಗೋಂಗಿರೋ ಹಾಸಿದ್ನಿ, ನನ್ನ ಈಚೆ ಕಡೆನೂ ಜಾಗ ಐತಿ ಇಲ್ಲ ಕುಂದ್ರಂತಾನೆ. ಏ ಒಲ್ಲೆಪ್ಪ ನಮ್ಮ ನೆಲ್ದಾಗ ಕುಂದ್ರ ಅಂತಂದ್ರೆ ಅಣ್ಣಂತಲೇ ಸರಿ ಆಯ್ತಾಳಂತಂದೆ. ಮತ್ತು ಬಾಳೆ ಎಲೆನೂ ನಾವು ಅಷ್ಟು ಎಷ್ಟು ಬೇಕು ನೋಡಿ ಅಷ್ಟು ಕಟ್ ಮಾಡಿಟ್ಕೊಂಡಿದ್ವಿ, ಮತ್ತು ನಾಳೆಗೂ ಬೇಕಲ್ಲ. ಹಾಗಾಗಿ ಬಾಳೆ ಎಲೆ ಎಲ್ಲ ಜಾಸ್ತಿನೇ ತಂದಿದ್ರೆ ಕರೆನ ಫ್ರೆಂಡ್ಸ. ಬಾಳೆ ಎಲೆಯೊಳಗೆ ಒಂದು ಹಬ್ಬದ ಊಟ ನಾವು ಏನು ಮಾಡ್ದೇವಲ್ಲ, ವೆಜ್ ಆಗಲಿ ಮತ್ತು ನಾನ್ ವೆಜ್ ಆಗಲಿ, ಅದರಲ್ಲಿ ಎಷ್ಟು ಅಂದ್ರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಮತ್ತು ಹೆಲ್ತಿಗೂ ಭಾಳ ಅಂದ್ರೆ ಭಾಳ ಒಳ್ಳೆಯದು ಬಾಳೆ ಎಲೆ ಊಟ ಮಾಡೋದು. ಪರ್ಸ್ನಲಿ ನನಗೆ ಹೆಂಗಂತಂದ್ರೆ ಡೈಲಿ ಬಾಳೆ ಎಲೆ ಊಟ ಮಾಡಬೇಕನ್ನೋ ಆಸೆ. ಅದರಲ್ಲಿ ಅನ್ನ ಸಾರು ಹಾಕ್ಕೊಂಡು ತಿಂತೇವಲ್ಲ ಇನ್ನೂ ರುಚಿ ಜಾಸ್ತಿ ಆಕೈತಂತನೇ ಹೇಳ್ಬೋದು. ಮೊದಲೆಲ್ಲ ಏನು ಮಾಡ್ತಿದ್ರಂದ್ರೆ ಹಳ್ಳಿಗಳ ಕಡೆ ಆಗಲಿ ಸಿಟಿಗಳ ಕಡೆ ಆಗಲಿ, ಈಗ ಸೀಮಂತ ಕಾರ್ಯ ಇರಲಿ ಋತುಮತಿ ಆಗಲಿ ಏನೂ ಆಗಲಿ, ಈಗ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ಮಾಡ್ತಿದ್ರಲ್ಲ ಅವಾಗೆಲ್ಲ ಬಾಳೆ ಎಲೆ ತೊಗೊಂಬಂದ ಬಾಳೆ ಎಲೆ ಊಟನ ಕೊಡ್ತಿದ್ರು. ಇಲ್ಲಾಂದ್ರೆ ಅವಾಗ ಗುಡ್ಡದೊಳಗೆ ಒಂಥರ ಎಲೆ ಸಿಗ್ತಾವ ನೋಡ್ರಿ, ಅವ ಅದ್ರ ಹೆಸರು ಗೊತ್ತಿಲ್ಲ ನನಗೆ, ಅವ್ಕೂರ್ಲೆ ತಾಟ್ ಮಾಡ್ತಿದ್ರು ಅದರಲ್ಲೇ ಅದರೊಳಗೆ ಹಾಕ್ಕೊಂಡು ತಿಂತಿದ್ರು, ಅದು ಮಸ್ತ್ ಟೇಸ್ಟ್ ಆಕಿತ್ತು. ಈಗೆಲ್ಲ ನೋಡ್ರಿ ಯೂಸ್ ಆ್ಯಂಡ್ ಥ್ರೋ, ಈಗೆಲ್ಲ ಪ್ಲಾಸ್ಟಿಕ್ಕು ಎದುರು ಮಾಡ್ತಾರೆ ನೋಡ್ರಿ, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಅದ್ರಾಗ ಅಷ್ಟು ತಿಂದ್ರೂ ರುಚಿ ಅಂತ ಅನ್ಸಂಗಿಲ್ಲ. ಫ್ರೆಂಡ್ಸ್ ನೋಡಿದಿರಲ್ಲ ನಾವು ಚಿಕನ್ ಬಿರಿಯಾನಿ ಮಾಡೆ, ಚಿಕನ್ ಬಿರಿಯಾನಿ ತಿನ್ನೋದು ನಾನು ಯಾವಾಗ್ಲೂ ಏನಾರ ಪ್ಲ್ಯಾನ್ ಮಾಡ್ಕೊಂಡಿರ್ತೇನೆ. ಅದು ಒಂದು ದಿನನೂ ಇಲ್ಲಿವರೆಗೂ ಪ್ಲ್ಯಾನ್ ಪ್ರಕಾರ ನಡೆದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇನ್ನು ಮುಂದೆ ನಾನು ಪ್ಲ್ಯಾನ್ ಮಾಡ್ಕೋಬಾರ್ದಂತ ಅಂದ್ಕೊಂಬಿಟ್ಟಿನಿ. ಯಾಕಂದ್ರೆ ನಾನು ನಿನ್ನೆ ಸಂಜೆ ಮುಂದೆ ಸಡನ್ನಾಗಿ ಮೀಟಿಂಗ್ದು ನೋಟಿಸ್ ಬಂತು, ತರಬೇತಿ ಇತ್ತ, ಹೊಳ್ಳಿ ಮತ್ತು ಮೀಟಿಂಗ್ ಐತಿ. ಹಾಗಾಗಿ ಅದು ಏನು ಮಾಡಲಪ್ಪ, ಮಾಡಲೋ ಬೇಡೋ ಮಾಡಲೋ ಬೇಡೋ. ನನ್ನ ಫ್ರೆಂಡ್ನು ಹೇಳಿದ್ರು ನ್ಯೂ ಇಯರ್ಕ್ಕೆ ಏನಾರು ಸ್ಪೆಷಲ್ ಒಂದು ವಿಡಿಯೋ ಮಾಡಂತೇಳೆ. ಅವರು ಕೊಟ್ಟಿರೋ ಅವ್ರು ಭಾಳ ಫೋರ್ಸ್ ಮಾಡಿದ್ರಂತಲೇ ಹೇಳ್ಬೋದು. ಖುಷಿ ಆಯ್ತು ನನಗೆ, ಅವರು ನನಗೆ ಐಡಿಯಾ ಕೊಡಲಿಲ್ಲ ಅಂದ್ರೆ ನಾನು ಏನು ಮಾಡ್ತಿರ್ಕಿಲ್ಲ, ನಾರ್ಮಲ್ ಲಾಗೂ ಮಾಡ್ತಿದ್ದೇನಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಬ್ಯುಸಿ ಇದ್ನೆಲ್ಲ. ಹಾಗಾಗಿ ಈಗ ನೋಡ್ರಿ ಹಿಂಗೆ ಆಗಿಬಿಡ್ತೈತಿ, ಹೊಲ್ದಾಗಿನ ಕೆಲಸನೂ ಇರ್ತಾವೆ, ಕೆಲವೊಂದು ಸಲ ಮನೆಯಾಗಿನ ಕೆಲಸ, ಮತ್ತು ನಾನು ಏನಾದರೂ ವಿಡಿಯೋ ಮಾಡಬೇಕು ಸ್ಪೆಷಲ್ ವಿಡಿಯೋ ಮಾಡ್ಬೇಕಂತ ಅನ್ಕೋಬಿಡೋದು ಪಂಚಾಯತಿ ಕೆಲಸ, ಹಿಂಗೆ ಏನಾದರೂ ಬಂದುಬಿಡ್ತಾವೆ. ಅಂಥ ಟೈಮಲ್ಲಿ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡ್ತೈತಿ. ನಿಮಗೂ ಯಾವಾಗಲಾದ್ರೂ ನೀವು ಮಾಡಿರೋ ಪ್ಲ್ಯಾನ್ ಕೈಗೂಡ್ಯವ ಅಥವಾ ಎಲ್ಲ ಪ್ಲ್ಯಾನ್ ನನ್ನ ಥರನ ಫ್ಲಾಪ್ ಆಗ್ಯಾವನಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆದರೆ ಇನ್ನೂ ನಾವು ಜಾಸ್ತಿ ಏನೇನೋ ಅಂದ್ಕೊಂಡಿದ್ನಿ, ಆದರೆ ಅದು ಆಗಲಿಲ್ಲ. ಅದರಲ್ಲಿ ಒಂದು ಅರ್ಧ ಭಾಗ ಅಷ್ಟು ಆತಂತನೇ ಹೇಳ್ಬೋದು. ನೋಡ್ತೀನಿ ಆದಷ್ಟು, ನಾನು ಇನ್ನೂ ಸ್ವಲ್ಪ ಬ್ಯುಸಿ ಇದ್ದೀನಿ. ನಾಳೆ ಹೆಂಗೆ ಹೇಳೋ ಅಮಾವಾಸ್ಯೆ, ನಮ್ಮ ಕಡೆ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ನಾನು ಎಲ್ಲರನ್ನೂ ಇನ್ವೈಟ್ ಮಾಡಬೇಕಂತೇಳೆ ಅಂದ್ಕೊನಿ ನನ್ನ ಸಬ್ಸ್ಕ್ರೈಬರ್ಸ್ನ. ನಾನು ತುಳಸಿಗಿರಿಗೆ ಹೋಗಿ ಬಂದಿರೋ ವಿಡಿಯೋಸ್ ಹಾಕಿದ್ನೆಲ್ಲ, ನಮ್ಮನ್ನು ಕರಿಬೇಕಿತ್ತು ನಾವು ಬರ್ತಿದ್ದಿ ಅಂತೇಳಿ ಸಾಕಷ್ಟು ಜನ ಪರ್ಸ್ನಲ್ಲಾಗೆ ಮತ್ತು ಕಮೆಂಟಲ್ಲೂ ಹೇಳಿದ್ರು. ನಾನು ಮತ್ತು ಬೇರೆ ಕಡೆ ಒಂದು ಹೋಗೋಳದೇನಿ ನಾಳೆ ಸಂಜೆ ಮುಂದೆನ, ಅದು ಎಲ್ಲಿ ಏನಂತ ಹೇಳ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲೇ. ನಿಮ್ಗೆ ಇಷ್ಟ ಆಗುವಂಥ ವಿಡಿಯೋಸ್ ಬರ್ತಾವಂತೇಳಿ ಅಂದ್ಕೊಂಡೇನಿ. ನಂದು ಆಸೆ, ಬಟ್ ಏನು ಮಾಡು ನೋಡ್ರಿ, ಬ್ಯುಸಿ ಲೈಫ್ ಅಲ್ಲ. ನಾನು ಎಲ್ಲಾದರೂ ಊರಿಗತಿ ಹೋದ್ನಿ ಅಂದ್ರೆ ಇಲ್ಲಿ ನಮ್ಮ ಗೌರಿ ಮತ್ತು ನಮ್ಮ ಮನೆಯವ್ರಿಗೆ ಅಡಿಗೆ ಮತ್ತು ಹೊಲ್ದಾಗಿನ ಕೆಲಸ ಎಲ್ಲ ಫ್ರೆಂಡಿಂಗ್ ಹಂಗೆ ಕುಂತು ಬಿಡ್ತಾವೆ. ಬಂದ ಕೂಡಲೇ ಬಡಬಡಕೊಂದ ಮಾಡೋದು, ನೀರು ಕೂಳು ಏನೂ ತಿನ್ನಲಾರ್ದ, ಟೈಮ್ ನೋಡಲಾರ್ದ ಎಲ್ಲ ಕೆಲಸ ಮಾಡೋದಕ್ಕೈತಿ. ಈಗ ಸದ್ಯಕ್ಕೆ ಹೊಲ್ದಾಗ ಕೆಲಸ ಅದಾವ, ನಮ್ಮ ಮನೆಯವ್ರೂ ಅವರು ಬ್ಯುಸಿ ಅದಾರ, ಆದರೂ ಹೋಗಲೇಬೇಕಂತ ಡಿಸೈಡ್ ಮಾಡೇನಿ ನಾನು. ಯಾಕೋ ಹೋಗ್ಬೇಕಂತ ಅನ್ಸಾಗತೈತಿ, ಹಂಗಾಗಿ ಹೋಗಿ ಬರ್ತೇನೆ ನಾನು. ಅಲ್ಲಿ ಲಾಗ್ನು ಶೇರ್ ಮಾಡ್ಕೋತೀನಿ, ಕೆಲವ್ರು ಗೆಸ್ಟ್ ಮಾಡಿದ್ರು ಮಾಡ್ಬೋದು. ಮತ್ತು ನಾಳೆ ಇದೊಂದು ಸ್ಪೆಷಲ್ ವಿಡಿಯೋ ಮಾಡಬೇಕಂತ ನಾಳೆನೂ ಪ್ಲ್ಯಾನ್ ಮಾಡ್ಕೊಂಡೀನಿ. ಎಳ್ಳು ಅಮಾವಾಸ್ಯೆಗೆ ನಮ್ಮ ಕಡೆ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ ಎಳ್ಳು ಅಮಾವಾಸ್ಯೆ ಲಾಗ್. ನೋಡೋಣ ಏನಕ್ಕೈತಂತೇಳೆ. ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ನಾನು ರೆಡಿ ಆಗಬೇಕಂತ ಅಂದ್ಕೊಂಡೇನಿ.
ನಾನು ಹೇಳಿದ್ನಲ್ಲ ಇವತ್ತು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆದಂಗೆ, ನ್ಯೂ ಇಯರ್ದ ಹಂಗೆ ನಾಳೆಗೂ ಪ್ಲ್ಯಾನ್ ಫ್ಲಾಪ್ ಆಗದೇ ಇರಲಿ ಅಂತೇಳಿ ನಾನು ಬಯಸ್ತೀನಿ ಸದ್ಯಕ್ಕೆ. ನೋಡೋಣ, ಈಗ ವಿಡಿಯೋ ನಿಮ್ಗೆ ಸ್ವಲ್ಪ ಲೇಟಾಗೇನೆ ಸಿಗ್ಬೋದಾ, ಯಾರೂ ದಯವಿಟ್ಟು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಆ ವಿಡಿಯೋ ಹಿಂದೆ ಮುಂದೆ ಬಂದರೂ ಅದೊಂದು ದೊಡ್ಡ ಕ್ರೈಮ್ ಮಾಡಿದವ್ರ ಥರ ನೋಡಕ್ಕೆ ಹೋಗ್ಬೇಡ್ರಿ. ಬೇರೆ ಯೂಟ್ಯೂಬರ್ಸ್ನ ನೋಡಿ ಕಲ್ಕೊಳ್ಳೋಂಥದ್ದನ್ನು ಏನೂ ಇಲ್ಲ, ಯಾಕಂದ್ರೆ ನಾನು ಬೇರೆಯವ್ರ ಥರ ಬರೀ ಮನೆಯಾಗಿನ ಮನೆ ಕೆಲಸ ಅಷ್ಟೇ ಮಾಡ್ಕೊಂಡು ಲಾಗ್ ಮಾಡಕ್ಕತ್ತಿಲ್ಲ. ಹೊಲದ ಕೆಲಸ, ದನಗಳ ಕೆಲಸ, ಮನೆ ಕೆಲಸ ಮಾಡ್ಕೊಂಡು ನಾನು ಪ್ರತಿಯೊಂದು ಕಡೆ ಕೆಲಸ ಮಾಡ್ಕೊಂಡು ನಾನು ಲಾವ್ ಮಾಡಾಕತ್ತೀನಿ. ನಮ್ಮ ಲೈಫ್ ಸ್ಟೈಲ ನಮಗೆ ಇನ್ನೊಬ್ರ ಲೈಫ್ ಸ್ಟೈಲ ಇನ್ನೊಬ್ಬರಿಗೆ, ಈಗ ಅವ್ರು ನೋಡಿ ಕಲ್ಕೊಳ್ಳಿ ಇವ್ರು ನೋಡಿ ಕಲ್ಕೊಳ್ಳಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ನೀವು ನನಗೆ ಒಳ್ಳೆ ಕಮೆಂಟ್ ಮಾಡ್ತಾರಲ್ಲ, ನಂದು ಏನೋ ತಪ್ಪಿದ್ರೂ, ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ತಿಳಿಸಿ ಹೇಳಿದ್ರೆ ನಾನು ಖಂಡಿತ ತಿಳ್ಕೊತೀನಿ ಇಲ್ಲಂತಲ್ಲ. ಯಾವಾಗಲಾದರೂ ಒಂದು ವಿಡಿಯೋ ನೋಡಿ ಏನಾದರೂ ಅಂತಂದ್ರೆ ಅದು ನಾನು ಸಹಿಸ್ಕೊಳಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ನನಗೂ ನಿಮ್ಮ ಥರ ನನ್ನ ಮನುಷ್ಯಳಲ್ಲ. ಹಾಗಾಗಿ ನೀವು ಏನೋ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡ್ರಿ. ನಾನು ಮಾತಾಡೋವಲ್ಲಿ ಸಣ್ಣ ಪುಟ್ಟ ತಪ್ಪು ಅನ್ನೋದಕ್ಕಿಂತ ತಪ್ಪಾಗಿರ್ತಾವೆ, ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡೋ ಸಹಜ. ಆದರೆ ಹೊಸ ವರ್ಷ ಐತಿ, ಯಾಕೆ ಹೊಸ ವರ್ಷದ ದಿನಾನೂ ನನಗೆ ನೆಗೆಟಿವ್ ಕಮೆಂಟ್ ಹಾಕಿ ಇನ್ನೊಬ್ಬರು ನೋಡಿ ಯಾಕೆ ಹೊಟ್ಟೆ ಹೊರ್ಕೊಂಡು ನಿಮ್ಮ ನೆಮ್ಮದಿ ನಿಮ್ಮ ಟೈಮನ್ನು ಯಾಕೆ ವೇಸ್ಟ್ ಮಾಡ್ಕೋತೀರಲ್ಲ, ಏನು ಹೇಳೋಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಬಗ್ಗೆ ಒಳ್ಳೆ ಕಮೆಂಟ್ ಮಾಡಿದವ್ರನ್ನ ನೋಡಿ ನೀವು ಕಲ್ಕೋರಿ, ನಿಮಗೂ ಒಳ್ಳೆಯದನ್ನು ಕಮೆಂಟ್ ಮಾಡಬೇಕನ್ನೋದನ್ನು ನೀವು ಕಲ್ಕೋಬೇಕು. ನಾನು ಇನ್ನೊಬ್ಬ ಯೂಟ್ಯೂಬರ್ನ ನೋಡಿ ಕಲ್ಕೊಳ್ಳೋಂಥದ್ದೇನಿಲ್ಲ. ಈಗ ನನ್ನ ಥರ ಜೀವನ ಶೈಲಿನ ಇನ್ನೊಬ್ಬರು ಯೂಟ್ಯೂಬರ್ ಮಾಡಂತಂದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಅವ್ರ ಮನೆಗೆ ದನಗಳು ಇರೋಂಗಿಲ್ಲ, ಕೆಲವ್ರದ ಹೊಲ ಇರೋಂಗಿಲ್ಲ, ಹಾಗಾಗಿ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡೋಕ್ಕಾಗಂಗಿಲ್ಲಲ್ಲ. ಯೋಚನೆ ಮಾಡಿಬಿಟ್ಟು ಮಾತಾಡ್ರಿ. ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿರಿ. ಕರೆನ್ ಮಾಡಿ ಸರ್, ನಾನು ಭಾಳ ಬ್ಯುಸಿ ಇರೋದ್ರಿಂದಾಗೆ ಮತ್ತು ನಿಮ್ಗೆ ತೋರಿಸ್ತೀನಿ ನಂದು ಸೈಡ್ ನೋಡಿರಿ, ಕಣ್ಣು ನೋಡಿರಿ, ಈಚೆ ಕಡೆ ಇದ್ದೆ ಕಾಣಿಸ್ತೈತೆ ಅಂತ ಅನ್ಕೋತೀನಿ. ಭಾಳ ಅಂದ್ರೆ ಭಾಳ ನೋವಾಗ್ಬಿಟ್ಟೈತಿ, ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತೈತೀನಿ ಇಲ್ಲೋ. ಅದು ನಾನು ಹಿಂದ್ಗಡೆನೂ ಹೇಳೇನಿ, ಕಣ್ಣಲ್ಲಿ ಅದು ಗೊತ್ತಿಲ್ಲ ಯಾಕೇನೋ ಮಾಂಸ ಬೆಳೆಯಾಕತೈತೆ ಅಂತ. ಅದು ಸ್ಕಿನ್ ಹೆಂಗೆ ಅಂದ್ರೆ ಉಬ್ಕೊಂಬಿಟ್ಟಿರ್ತೈತೆ, ಅದು ಒಳಗಿನ ಮಾಂಸ ಏನಿರ್ತೈತಲ್ಲ ಅದು ನೋಡ್ಬೇಕು ಸದ್ಯದಲ್ಲೇ. ಮತ್ತು ದವಾಖಾನಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಿಲ್ಲ. ಯಾಕಂದ್ರೆ ಖಾಲಿ ಒಂದಿಲ್ಲ, ಹೆಲ್ತ್ ಪ್ರಾಬ್ಲಮ್ ಆದ್ರೂ ಬ್ಯುಸಿ ಅನ್ನೋದು ಒಂದು ಐತೆ ನೋಡ್ರಿ ನಮ್ಮ ಲೈಫಲ್ಲಿ. ಹಂಗಾಗಿ ಅದಕ್ಕೋಸ್ಕರ ಟೈಮ್ ಮಾಡ್ಕೊಂಡನೇ ಹೋಗ್ಬೇಕು ನಾವು ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು. ಮತ್ತು ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಲೈಫಲ್ಲಿ ಈ ವರ್ಷ ಎಲ್ಲ ಸಿಹಿ, ನೀವೇನು ಅಂದ್ಕೊಂಡಿರ್ತೀರಲ್ಲ ಎಲ್ಲ ಆಸೆನೂ ನೆರವೇರಲಿ, ಯಾವಾಗಲೂ ಸಿಹಿ ತುಂಬಿರಲಿ ಅಂತೇಳಿ ನಾನು ದೇವರ ಹತ್ರ ಕೇಳ್ಕೋತೀನಿ. ಅದೇ ಥರ ನನ್ನ ಆಸೆನೂ ಎಲ್ಲ ಈಡೇರಲಿ ಅಂತಲೂ ಕೇಳ್ಕೋತೀನಿ. ನಾನು ನೆಗೆಟಿವ್ ಕಮೆಂಟ್ ಮಾಡೋವ್ರಿಗೆ ನಿಮಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನೀವು ಬದಲಾಗ್ರಿ, ಯಾಕಂದ್ರೆ ಮನುಷ್ಯನಲ್ಲಿ ಬದಲಾವಣೆ ಅನ್ನೋದು ಇರಲೇಬೇಕು. ಏನಾದರೂ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನು ಹೇಳಬೇಕು, ಆದರೆ ತಪ್ಪು ಮಾಡಲಾರ್ದನ ಮಾತಾಡಿದ್ರೆ ಯಾರಿಗಾದರೂ ಹರ್ಟ್ ಆಕೈತಿ. ನಾನು ಮತ್ತು ನ್ಯೂ ಇಯರ್ ದಿನನ ಇದ್ರ ಬಗ್ಗೆ ಮಾತಾಡಕತ್ತೀನಿ. ಸಾರಿ ಫ್ರೆಂಡ್ಸ, ಯಾರಿಗಾದರೂ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಬೇಸರ ಆಗಿದ್ರೆ, ಯಾಕಂದ್ರೆ ಹೆಂಗಂದ್ರೆ ಹಳೆಯವರ ಏನು ಮಾಡಿದ್ರು ಮಾಡದೇ ಇದ್ರೂ ಸಹಿಸ್ಕೊಳ್ಳಂಗಿಲ್ಲ, ಅದ ಬೇರೆದವರ ಏನು ಮಾಡದೇ ಇದ್ರೂ ಏನು ಮಾಡಿದ್ರೂ ಸಹಿಸ್ಕೋತಾರ, ಅದೊಂದು ಹಳೆಯವ್ರ ಕರ್ಮ ಅಂತಲೇ ಹೇಳ್ಬೋದು. ಅದರಲ್ಲೂ ಜಾಸ್ತಿ ನೆಗೆಟಿವ್ ಕಮೆಂಟ್ ಅಂದ್ರೆ ನನಗೆ ಬರ್ತಾವ ಅಂತಲೇ ಹೇಳ್ಬೋದು. ಅದೇನೇನೋ ಗೊತ್ತಿಲ್ಲ, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತೇಳಿ ನಿಮ್ಮ ಅದು ಮೈಂಡಲ್ಲಿ ಏನೈತಲ್ಲ ಅದನ್ನು ತೆಗೆದು ಬಿಡ್ರಿ. ಎಲ್ಲರೂ ಮನುಷ್ಯರು, ಅವ್ರ ಇಷ್ಟದಂತೆ ಬದುಕಕ್ಕೆ ಅವರಿಗೆ ಹಕ್ಕು ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸಾರಿ ಫ್ರೆಂಡ್ಸ್, ಯಾರಿಗಾದರೂ ನನ್ನಿಂದ ಹೋದ ವರ್ಷ ಆಗಲಿ ಹೊಸ ವರ್ಷ ದಿನ ಬೇಸರ ಆಗಿದ್ರೆ ಕರೆ ನಾನು ಹೇಳಿನ ಲೈನ್ ಒಬ್ಬರ್ ಯೂಟ್ಯೂಬರ್ ನೋಡಿ ಕಲ್ಕೊಳ್ಳಿ ಅಂತೇಳಿ ನನಗೊಂದು ಕಮೆಂಟ್ ಬಂದಿತ್ತು ಇವತ್ತನ ಇವತ್ತಿನ ವಿಡಿಯೋಕ್ಕೆ. ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಇಬ್ಬರೇನೋ ಅವರಿಗೆ ಸರಿಯಾಗಿ ಬೈದ್ರೆ
ಯಾಕಂತಂದ್ರೆ ಅದು ನಾನು ಅದನ್ನು ಸ್ಕ್ರೀನ್ಶಾಟ್ ಹಾಕ್ಬೇಕಂತ ಅಂದ್ಕೊಂಡೆ, ಅವರು ಕಮೆಂಟ್ ಡಿಲೀಟ್ ಮಾಡ್ಯಾರ. ಸರಿ ಹೋಗ್ಲಿ ಬಿಡ, ಅವ್ರ ತಪ್ಪು ಅವರಿಗೆ ಅರಿವಾತಲ್ಲ ಅಥವಾ ಅವ್ರಿಗೆ ಅನ್ಸಯ ಐತೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರ ಡಿಲೀಟ್ ಮಾಡಿದ್ರು. ನ್ಯೂ ಇಯರ್ ದಿನಾನು ಇನ್ನೊಬ್ಬರನ್ನ ಬೈದ, ನೀವು ಅವರಿಂದ ಬಯಸ್ಕೊಂಡು ಅಥವಾ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡೋದು ಬಿಟ್ಟ ನೀವು ಇನ್ನೊಬ್ಬರು ನೋಡಿ ಖುಷಿ ಪಟ್ರೆ ಅಂದ್ರೆ ದೇವ್ರು ನಿಮ್ಮನ್ನ ಯಾವಾಗಲೂ ಖುಷಿಯಿಂದ ನೆಡ್ತಾನಂತೆ. ನೀವು ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಟ್ರೆ ಅಂದ್ರೆ ದೇವ್ರು ಯಾವಾಗಲೂ ನಿಮ್ಮನ್ನ ಹೊಟ್ಟೆ ಕಿ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚ ಪಡೋಂಗ ನೆಡ್ತಾನಂತೆ. ಅದರಲ್ಲಿ ನೀವು ಯಾವುದನ್ನ ಬಯಸ್ತೀರಿ, ನಿಮಗೆ ಯಾವ್ದು ಬೇಕಂತೇಳಿ ನೀವೇ ಡಿಸೈಡ್ ಮಾಡಿರಿ.